ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ಪ್ರಚಲಿತ ಘಟನೆಗಳ ಕುರಿತು ವಿವರಣೆ ಸಹಿತ ಹಾಗೂ ವಿಸ್ತಾರವಾಗಿ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಪ್ರಸ್ತುತ ವಿಶ್ವದ ದೊಡ್ಡ ಆರ್ಥಿಕತೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಯ್ಕೆಗಳು ಎರಡನೇ ಸ್ಥಾನ ಮೂರನೇ ಸ್ಥಾನ ಐದನೇ ಸ್ಥಾನ ಹಾಗೂ ಏಳನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ಪ್ರಸ್ತುತ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಆಗತ್ತೆ ಇತ್ತೀಚೆಗೆ ಎಸ್ ಆ್ಯಂಡ್ ಪಿ ಅನ್ನುವಂತಹ ಗ್ಲೋಬಲ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಆ ವರದಿಯ ಪ್ರಕಾರ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಆಗಲಿದೆ ಅಂತ ಹೇಳಿ ವರದಿಯಲ್ಲಿ ಹೇಳಲಾಗಿದೆ ಹಾಗೆ ಭಾರತದ ಆರ್ಥಿಕತೆಯ ವಹಿವಾಟು ಆರುನೂರ ಆರು ಲಕ್ಷ ಕೋಟಿಗೆ ಮುಟ್ಟಲಿದೆ ಅಂತ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶಗಳ ಪಟ್ಟಿ ಏನಿದೆ ಅಂತ ನೋಡೋಣ ಸೊ ಮೊದಲನೇ ಸ್ಥಾನದಲ್ಲಿ ಅಮೇರಿಕ ಅಮೇರಿಕಾ ಅತಿ ಹೆಚ್ಚು ಒಂದು ಆರ್ಥಿಕತೆ ಅಂದರೆ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಆಗುತ್ತೆ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಚೀನಾ ಮೂರನೇ ಸ್ಥಾನದಲ್ಲಿ ಜಪಾನ್ ನಾಲ್ಕನೇ ಸ್ಥಾನದಲ್ಲಿ ಜರ್ಮನಿ ಹಾಗೂ ಐದನೇ ಸ್ಥಾನದಲ್ಲಿ ಭಾರತ ಸೊ ಐದನೇ ಸ್ಥಾನದಲ್ಲಿರುವಂತಹ ಭಾರತ ಎರಡು ಸಾವಿರದ ಮೂವತ್ತರ ವೇಳೆಗೆ ಜಪಾನನ್ನು ಹಿಂದಿಕ್ಕಿ ಮೂರನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ಈ ಒಂದು ವರದಿ ಹೇಳುತ್ತೆ ಮುಂದಿನ ಪ್ರಶ್ನೆ ಹರಿಮೌ ಶಕ್ತಿ ಎಂಬುದು ಯಾವ ಎರಡು ದೇಶಗಳ ನಡುವಿನ ಮಿಲಿಟರಿ ಸಮರಾಭ್ಯಾಸವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಮತ್ತು ಸಿಂಗಾಪುರ್ ಭಾರತ ಮತ್ತು ಮಲೇಷಿಯಾ ಭಾರತ ಮತ್ತು ಅಮೇರಿಕಾ ಭಾರತ ಮತ್ತು ಇಸ್ರೇಲ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಹರಿಮೌ ಶಕ್ತಿ ಅನ್ನೋದು ಭಾರತ ಮತ್ತು ಮಲೇಷಿಯಾದ ನಡುವಿನ ಒಂದು ಮಿಲಿಟರಿ ಸಮರಾಭ್ಯಾಸ ಆಗುತ್ತೆ ಸೊ ಇದು ಭಾರತೀಯ ಸೇನೆ ಮತ್ತು ಮಲೇಷಿಯಾ ಸೇನೆಯ ನಡುವಿನ ರಕ್ಷಣಾ ಸಹಕಾರವನ್ನು ವರ್ಧಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ ಕೇವಲ ಮಿಲಿಟರಿ ಉದ್ದೇಶಕ್ಕೆ ಮಾತ್ರ ಇದು ಸೀಮಿತ ಆಗೋದಿಲ್ಲ ಇದರ ಮೀರಿ ಎರಡೂ ರಾಷ್ಟ್ರಗಳ ನಡುವೆ ಬಲವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಬೆಳೆಸುವಂತಹ ಗುರಿಯನ್ನು ಕೂಡ ಇದು ಹೊಂದುತ್ತೆ ಅದರ ಜೊತೆಗೆ ಸಹಯೋಗ ಮತ್ತು ಸ್ನೇಹದ ಸಂಬಂಧಗಳನ್ನು ಕೂಡ ಈ ಒಂದು ಸಮರಾಭ್ಯಾಸ ಮಲೇಷ್ಯಾ ಮತ್ತು ಭಾರತದ ನಡುವೆ ಗಟ್ಟಿಗೊಳಿಸುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಶ್ರೀಲಂಕಾ ಯಾವ ದೇಶದ ಪ್ರವಾಸಿಗರಿಗೆ ಉಚಿತ ವೀಸಾ ನೀಡುವ ಯೋಜನೆಗೆ ಚಾಲನೆ ನೀಡಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭಾರತ ಜಪಾನ್ ಇಂಡೋನೇಷ್ಯಾ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಎಲ್ಲ ದೇಶಗಳಿಗೆ ಭಾರತ ಜಪಾನ್ ಇಂಡೋನೇಷ್ಯಾ ಎಲ್ಲ ದೇಶಗಳಿಗೆ ಭಾರತದ ಒಂದು ಶ್ರೀಲಂಕಾ ಏನು ಮಾಡುತ್ತೆ ಉಚಿತ ವೀಸಾ ನೀಡುವಂತಹ ಯೋಜನೆಯನ್ನು ಜಾರಿಗೆ ತರುತ್ತೆ ಇನ್ಕ್ಲೂಡಿಂಗ್ ಇಂಡಿಯಾ ಇಂಗ್ ಇಂಡಿಯಾ ಜಪಾನ್ ಇಂಡೋನೇಷ್ಯಾ ಚೀನಾ ರಷ್ಯಾ ಸೊ ಥಾಯ್ಲ್ಯಾಂಡ್ ಟೋಟಲ್ ಆಗಿ ಸೆವೆನ್ ನೇಷನ್ಸ್ನ ಒಂದು ಟೂರಿಸ್ಟ್ಗೆ ಪ್ರವಾಸಿಗರಿಗೆ ಯಾವ ಯಾವ ದೇಶಗಳು ಅಂತ ನೋಡೋಣ ಭಾರತ ಚೀನಾ ರಷ್ಯಾ ಮಲೇಷ್ಯಾ ಜಪಾನ್ ಇಂಡೋನೇಷ್ಯಾ ಮತ್ತು ಥಾಯ್ಲ್ಯಾಂಡ್ ಈ ದೇಶದ ಪ್ರವಾಸಿಗರಿಗೆ ಉಚಿತ ವೀಸಾಗಳನ್ನು ವಿತರಿಸುವಂತಹ ಹೊಸ ಉಪಕ್ರಮವನ್ನು ಶ್ರೀಲಂಕಾ ಕ್ಯಾಬಿನೆಟ್ ರೀಸೆಂಟಾಗಿ ಅಪ್ರೂವ್ ಮಾಡುತ್ತೆ ಸೊ ಇದು ಪ್ರಾಯೋಗಿಕ ಯೋಜನೆಯ ಭಾಗವಾಗಿದ್ದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ತಕ್ಷಣವೇ ಜಾರಿಗೆ ಬರಲಿದೆ ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಇದು ಪ್ರವಾಸೋದ್ಯಮವನ್ನ ಶ್ರೀಲಂಕಾದಲ್ಲಿ ಪ್ರವಾಸೋದ್ಯಮವನ್ನ ಪುನರುಜ್ಜೀವನಗೊಳಿಸುವಂತಹ ಒಂದು ಸ್ಟೆಪ್ ಆಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಬೆಳೆಸುವಂತಹ ಗುರಿಯನ್ನ ಕೂಡ ಇದು ಹೊಂದಿರುತ್ತೆ ಹಾಗೆ ಶ್ರೀಲಂಕಾ ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕೆ ನ್ಯೂಸ್ ಭಾರತ ಮತ್ತು ಶ್ರೀಲಂಕಾದ ನಡುವೆ ಒಂದು ಪ್ರವಾಸಿ ದೋಣಿ ಸಂಚಾರ ಪುನರಾರಂಭವಾಗಿತ್ತು ಅದರ ಹೆಸರು ಚರಿಯಪಾನಿ ನೆನಪಿಡ್ಕೋಬೇಕು ಚರಿಯಪಾನಿ ಅನ್ನೋದು ಕೂಡ ಭಾರತ ಮತ್ತು ಶ್ರೀಲಂಕಾದ ನಡುವೆ ಪ್ರವಾಸಿ ದೋಣಿ ಆಗಿರುತ್ತೆ ಪ್ರಯಾಣಿಕರ ದೋಣಿ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ ಇಂಥ ಪ್ರಶ್ನೆಗಳು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಂತ ನಾವು ಕರಿತೀವಿ ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಒ ಇ ಸಿ ಡಿ ದೇಶಗಳಿಗೆ ವಲಸಿಗರ ಸಂಖ್ಯೆಯಲ್ಲಿ ಭಾರತ ಒಂದನೇ ಸ್ಥಾನದಲ್ಲಿದೆ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಟ್ವೆಂಟಿ ಟ್ವೆಂಟಿ ತ್ರೀ ಒ ಇ ಸಿ ಡಿ ಮೂವತ್ತಾರು ಸದಸ್ಯ ದೇಶಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಒಂದಾಗುತ್ತೆ ಅ ಮಾತ್ರ ಸರಿಯಾಗತ್ತೆ ಯಾಕಂದರೆ ಓ ಸಿ ಡಿ ದೇಶಗಳಿಗೆ ವಲಸಿಗರ ಸಂಖ್ಯೆ ಏನಿದೆ ಅದು ಭಾರತದಿಂದಲೇ ಹೆಚ್ಚಾಗಿದೆ ಹಾಗಾಗಿ ಭಾರತ ಒಂದನೇ ಸ್ಥಾನದಲ್ಲಿದೆ ಈ ಎರಡನೇ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಓ ಇ ಸಿ ಡಿ ಮೂವತ್ತಾರು ಸದಸ್ಯ ದೇಶಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಇಲ್ಲ ಮೂವತ್ತೆಂಟು ಸದಸ್ಯ ದೇಶಗಳನ್ನು ಓ ಇ ಸಿ ಡಿ ಹೊಂದಿರುತ್ತೆ ಓ ಸಿ ಡಿ ಅಂದರೆ ಆರ್ಗನೈಜೇಷನ್ ಫಾರ್ ಎಕನಾಮಿಕ್ ಕೋಆಪ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಹಾಗಾಗಿ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ಒಂದು ವರದಿಯ ಪ್ರಕಾರ ಒ ಇ ಸಿ ಡಿಗೆ ಈ ಒಂದು ದೇಶಗಳಿಗೆ ಮೂವತ್ತೆಂಟು ದೇಶಗಳೇನಿದೆ ಆ ದೇಶಗಳಿಗೆ ವಲಸಿಗರ ಸ್ಥಾನದಲ್ಲಿ ಭಾರತ ಒಂದನೇ ಸ್ಥಾನದಲ್ಲಿದೆ ಭಾರತದ ನಂತರ ಚೀನಾದ ಅತಿ ಹೆಚ್ಚು ವಲಸಿಗರು ಹೋಗ್ತಾ ಇದ್ದಾರೆ ಈ ಒಂದು ಇ ಸಿ ಡಿ ದೇಶಗಳಿಗೆ ಹಾಗೆ ರೋಮಾನಿಯಾ ಮೂರನೇ ಸ್ಥಾನ ಪಡೆದುಕೊಂಡಿರುತ್ತೆ ಇ ಸಿ ಡಿ ಮೂವತ್ತೆಂಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ಪ್ರಾಥಮಿಕವಾಗಿ ವಲಸೆ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳನ್ನು ಆಕರ್ಷಿಸುವಂತಹ ಶ್ರೀಮಂತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ಈ ಒಂದು ಒ ಇ ಸಿ ಡಿ ದೇಶಗಳು ಒಳಗೊಳ್ಳುತ್ತೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾವು ಕಂಪೇರ್ ಮಾಡಿದ್ರೆ ಇತ್ತೀಚಿನ ಶೇಕಡ ಹದಿನೈದರಷ್ಟು ಕುಸಿತದ ಹೊರತಾಗಿ ಕೂಡ ವಲಸಿಗರ ಕುಸಿತದ ಹೊರತಾಗಿ ಕೂಡ ಭಾರತ ಎರಡು ಸಾವಿರದ ಹತ್ತೊಂಬತ್ತರಿಂದ ಒ ಇ ಸಿ ಡಿ ದೇಶಗಳಲ್ಲಿ ಹೊಸ ನಾಗರಿಕರ ಪ್ರಮುಖ ಮೂಲ ದೇಶವಾಗಿ ತನ್ನ ಸ್ಥಾನವನ್ನು ಕಾಪಾಡಿಕೊಂಡು ಬರ್ತಾ ಇದೆ ಅಂದರೆ ಭಾರತ ಅತಿ ಹೆಚ್ಚು ವಲಸಿಗರನ್ನ ಓ ಸಿ ಡಿಗೆ ಕಳಿಸ್ತಾ ಇದೆ ಅಂದರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಜಾಬ್ ಪರ್ಪಸ್ಗೆ ಹೋಗ್ತಾ ಇರುವಂಥವರ ಸಂಖ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತ ಮುಂದಿನ ಪ್ರಶ್ನೆ ಬಿಷನ್ ಸಿಂಗ್ ಬೇಡಿ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಟೆನಿಸ್ ಬಾಕ್ಸಿಂಗ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಬಿಷನ್ ಸಿಂಗ್ ಬೇಡಿ ಅವರು ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಒಬ್ಬ ಆಟಗಾರರು ಇವರು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಪಂಜಾಬ್ನಲ್ಲಿ ಜನಿಸ್ತಾರೆ ಎಡಗೈನ ಒಂದು ಸಾಂಪ್ರದಾಯಿಕ ಬೌಲರ್ ಆಗಿದ್ದರು ಇವರು ಹಾಗೆ ಭಾರತದ ಪರವಾಗಿ ಅರವತ್ತೇಳು ಟೆಸ್ಟ್ ಮ್ಯಾಚ್ಗಳನ್ನು ಆಡಿ ಎರಡು ನೂರ ಅರವತ್ತಾರು ವಿಕೆಟ್ಗಳನ್ನು ಪಡ್ಕೊಂಡಿರ್ತಾರೆ ಸೊ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿದೆ ಇನ್ನು ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೊ ಭಾರತದಲ್ಲಿ ವಿಶ್ವಕಪ್ ಪಂದ್ಯಾವಳಿಗಳು ನಡೀತಾ ಇದೆ ಸೊ ಮೈನ್ಸ್ ಕ್ರಿಕೆಟ್ನ ವಿಶ್ವಕಪ್ ಪಂದ್ಯಾವಳಿಗಳು ಭಾರತದಲ್ಲಿ ನಡೀತಾ ಇದೆ ಮುಂದಿನ ಪ್ರಶ್ನೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಎಷ್ಟನೇ ವಿಧಿಯ ಪ್ರಕಾರ ಹುಲಿಯ ಉಗುರು ಚರ್ಮ ಸೇರಿದಂತೆ ಈ ಥರ ವಸ್ತುಗಳನ್ನು ಬಳಸುವಂತಿಲ್ಲ ಸ್ಟಾರ್ ಮಾರ್ಕ್ ಹಾಕೋಬೇಕು ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಇಪ್ಪತ್ತೇಳನೇ ವಿಧಿ ಐವತ್ತೆರಡನೇ ವಿಧಿ ಅರವತ್ನಾಲ್ಕನೇ ವಿಧಿ ಎಪ್ಪತ್ತೆರಡನೇ ವಿಧಿ ಸೊ ಭಾಳಷ್ಟು ನ್ಯೂಸಲ್ಲಿದೆ ಹುಲಿಯ ಉಗುರು ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಎಪ್ಪತ್ತೆರಡನೇ ವಿಧಿಯ ಪ್ರಕಾರ ಎಪ್ಪತ್ತೆರಡನೇ ವಿಧಿಯ ಪ್ರಕಾರ ಹುಲಿಯ ಉಗುರಾಗಿರ್ಬೋದು ಚರ್ಮ ಸೇರಿದಂತೆ ಯಾವುದೇ ಈ ಥರ ವಸ್ತುಗಳನ್ನು ಕಮರ್ಷಿಯಲ್ ಪರ್ಪಸ್ ಅಥವಾ ಮಾರಾಟ ಮಾಡೋದಕ್ಕೋ ಅಥವಾ ಬಳಸ್ಕೊಳ್ಳೋಕೋ ವೈಯಕ್ತಿಕ ಕಾರಣಕ್ಕಾಗಿ ಅದನ್ನು ಬಳಸ್ಕೊಳ್ಳೋಕೋ ಆಭರಣ ಮಾಡಿಸ್ಕೊಳ್ಳೋಕ್ಕೋ ಬರೋದಿಲ್ಲ ಸೊ ಅದನ್ನು ರಿಸ್ಟ್ರಿಕ್ಷನ್ಸ್ ಇದೆ ಸೊ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಾಡ್ತಾರೆ ಆ ಒಂದು ಕಾಯ್ದೆಯ ಎಪ್ಪತ್ತೆರಡನೇ ವಿಧಿ ಪ್ರಕಾರ ಹುಲಿಯ ಚರ್ಮ ಉಗುರು ಸೇರಿದಂತೆ ಅಥವಾ ಈ ಥರ ವನ್ಯಜೀವಿ ಒಂದು ಪ್ರಾಣಿಗಳ ಒಂದು ಬೈ ಪ್ರಾಡಕ್ಟ್ ಅಥವಾ ಅವರ ಒಂದು ಭಾಗಗಳ ವಸ್ತುಗಳನ್ನು ಬಳಸುವಂತಿಲ್ಲ ಹುಲಿ ಸೇರಿದಂತೆ ಈ ಥರ ವನ್ಯಜೀವಿಗಳು ಜಿಂಕೆ ಇರ್ಬೋದು ಏನೇ ಇರ್ಬೋದು ಅವುಗಳನ್ನು ಸೊ ಬಳಸೋಕೆ ಆಗೋದಿಲ್ಲ ಸೊ ಎಲ್ಲ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತೆ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಸೊ ಉತ್ತರಖಂಡ್ನ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ನಲ್ಲಿ ಅಥವಾ ಜಿಮ್ ಕಾರ್ಬೆಟ್ ಉದ್ಯಾನವನದಲ್ಲಿ ಪ್ರಾಜೆಕ್ಟ್ ಟೈಗರನ್ನು ಲಾಂಚ್ ಮಾಡ್ತಾರೆ ಪ್ರಾಜೆಕ್ಟ್ ಟೈಗರನ್ನು ಕೂಡ ಪ್ರಾರಂಭ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಕುರಿತು ಪರಿಶೀಲನೆ ಮಾಡಲು ರಚಿಸಿದಂತಹ ಸಮಿತಿಯ ಅಧ್ಯಕ್ಷರು ಯಾರು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟು ಡಿಸ್ಕಷನಲ್ಲಿದೆ ಹಾಗಾಗಿ ಈ ಒಂದು ಏಕಕಾಲದಲ್ಲಿ ಚುನಾವಣೆ ನಡೆಸುವಂತಹ ಕುರಿತು ಪರಿಶೀಲನೆ ನಡೆಸೋಕೆ ಒಂದು ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಆ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಆಯ್ಕೆಗಳು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ರಾಮನಾಥ್ ಕೋವಿಂದ್ ವೆಂಕಯ್ಯ ನಾಯ್ಡು ಮೇಲಿನ ಯಾರೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರಾಮನಾಥ್ ಕೋವಿಂದ್ ಅವರು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾ ಬೇಡವಾ ಅದಕ್ಕೆ ಸಂಬಂಧಪಟ್ಟಂತಹ ಸಮಿತಿ ಏನಿದೆ ಅದರ ಅಧ್ಯಕ್ಷರು ಆಗಿರ್ತಾರೆ ಸೊ ಭಾರತದ ಮಾಜಿ ರಾಷ್ಟ್ರಪತಿ ಆಗಿದ್ದರು ರಾಮನಾಥ್ ಕೋವಿಂದ್ ಅವರು ಸೊ ಇವಾಗ ಯಾರಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ದ್ರೌಪದಿ ಮುರ್ಮು ಅವರು ಸೊ ಅದು ಇಂಪಾರ್ಟೆಂಟ್ ಅಂತ ನೆನ್ಪಿಟ್ಕೋಬೇಕು ಸೊ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ನಡೆಸುವ ಕುರಿತು ಪರಿಶೀಲಿಸೋಕೆ ಮತ್ತು ಶಿಫಾರಸುಗಳನ್ನು ಮಾಡೋಕೆ ಭಾರತದ ಮಾಜಿ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿರುತ್ತೆ ಮುಂದಿನ ಪ್ರಶ್ನೆ ಜಂಬ್ರಾಣಿ ಆಣೆಕಟ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಉತ್ತರಖಂಡ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಉತ್ತರಖಂಡ್ನಲ್ಲಿ ಈ ಒಂದು ಜಂಬ್ರಾಣಿ ಆಣೆಕಟ್ಟಿದೆ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ ರೀಸೆಂಟಾಗಿ ಕ್ಯಾಬಿನೆಟ್ ಏನು ಮಾಡುತ್ತೆ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಉತ್ತರಾಖಂಡದ ಜಮ್ರಾಣಿ ಆಣೆಕಟ್ಟನ ವಿವಿಧೋದ್ದೇಶ ಯೋಜನೆಯನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯ್ ಯೋಜನೆಯ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮದ ಜಲಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿ ಸೇರಿಸೋಕೆ ಅನುಮೋದನೆಯನ್ನು ನೀಡುತ್ತೆ ಅರ್ಥ ಮಾಡಿಕೊಳ್ಳಿ ಸೊ ಇದೊಂದು ಯೋಜನೆ ಪ್ರಧಾನಮಂತ್ರಿಯವರ ಕೃಷಿ ಸಿಂಚಾಯಿ ಯೋಜನೆ ಈ ಯೋಜನೆ ಅಡಿಯಲ್ಲಿ ಇದನ್ನು ಸೇರಿಸೋಕೆ ಅನುಮೋದನೆಯನ್ನು ಪರ್ಮಿಷನನ್ನು ಕೊಡುತ್ತೆ ಏನಿದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದನ್ನು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಕೇಂದ್ರ ಸರ್ಕಾರ ಇದು ಇದರ ಕಾನ್ಸೆಪ್ಟ್ ಏನು ಅಂತಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಒಂದು ಹನಿ ಅತಿ ಹೆಚ್ಚು ಬೆಳೆ ಅಂತ ಇದು ಜಮೀನಿನಲ್ಲಿ ನೀರಿನ ಹರಿವನ್ನು ಹೆಚ್ಚಿಸೋಕೆ ಅಂದರೆ ನೀರಾವರಿಯನ್ನು ಒದಗಿಸೋದು ಇದರ ಉದ್ದೇಶ ಆಗಿರುತ್ತೆ ಜಮೀನುಗಳಿಗೆ ನೀರಾವರಿಯನ್ನು ನೀರನ್ನು ಒದಗಿಸೋದು ಇದರ ಉದ್ದೇಶ ಆಗಿರುತ್ತೆ ಮತ್ತು ಸಾಗುವಳಿ ಪ್ರದೇಶವನ್ನು ಏನು ಕಲ್ಟಿವೇಟೆಡ್ ಏರಿಯಾ ಏನಿದೆ ಅದನ್ನು ವಿಸ್ತರಣೆ ಮಾಡೋದು ಹಾಗೆ ಜಮೀನಿನಲ್ಲಿ ನೀರಿನ ಬಳಕೆಯ ದಕ್ಷತೆಯನ್ನು ಪರ್ ಡ್ರಾಪ್ ಮೋರ್ ಕ್ರಾಪ್ ಕಾನ್ಸೆಪ್ಟು ಹಾಗೆ ಸುಸ್ಥಿರ ನೀರಿನ ಸಂರಕ್ಷಣಾ ಅಭ್ಯಾಸಗಳನ್ನು ಪರಿಚಯಿಸುವಂತಹ ಗುರಿಯೊಂದಿಗೆ ಇದನ್ನು ಪ್ರಾರಂಭಿಸಲಾಗುತ್ತೆ ಸೊ ಇದು ಇದರ ಉದ್ದೇಶ ಆಗುತ್ತೆ ಸೊ ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ ಟು ಲರ್ನ್ ಆ್ಯಪನ್ನ ಕೂಡ ತಾವು ಡೌನ್ಲೋಡ್ ಮಾಡ್ಕೋಬೋದು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ತಿಂಗಳಿನಿಂದ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಹಾಗೂ ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಹಾಗೆ ಕೆ ಪಿ ಎಸ್ಸಿಯ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ನೋಟ್ಸ್ ಆ್ಯಂಡ್ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇರುತ್ತೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಸೊ ಜಾಯಿಂಟ್ ಟುಲರ್ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಈ ಕೋರ್ಸ್ಗಳ ಸದುಪಯೋಗವನ್ನು ತಾವು ಪಡ್ಕೋಬೇಕು ಸೊ ಹಾಗೆ ಜಾಯಿಂಟ್ ಟುಲರ್ನ ಒಂದು ಟೆಲಿಗ್ರಾಮ್ ಪೇಜ್ ಮತ್ತು ಇನ್ಸ್ಟಾಕ್ರಾ ಇನ್ಸ್ಟಾಗ್ರಾಮ್ ಪೇಜಸ್ಸನ್ನು ಕೂಡ ತಾವು ಫಾಲೋ ಮಾಡಿ ಹಾಗೆ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು